ಬಹಳಷ್ಟು ಜನ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿರೋರು ಎಮ್ ಎಲ್ ಎ ಆಗ್ಬೇಕು ಅಂತ ಆಸೆ, ಎಮ್ ಎಲ್ ಎ ಆಗ್ಬೇಕು ಅನ್ಕೊಂಡಿರೋರಿಗೆ ಮಂತ್ರಿ ಆಗ್ಬೇಕು ಅಂತ ಆಸೆ, ಮಂತ್ರಿ ಆಗಿರೋರಿಗೆ ಇದೇ ಪೋರ್ಟ್ ಫೋಲಿಯೋ ಆಗ್ಬೇಕು ಅಂತ ಆಸೆ, ಅದಾದ್ಮೇಲೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ. ಈ ಎಲ್ಲ ಆಸೆಗಳನ್ನ ಇಟ್ಕೊಂಡ್ಬಿಟ್ಟು ಸುಮಾರು ಜನ ಸತ್ತೋಗ್ಬಿಟ್ಟವ್ರೆ. ಅವರೆಲ್ಲ ಆಸೆಗಳು ಈಡೇರದೆ ಈ ವಿಧಾನಸೌಧ ಸುತ್ತ ದೆವ್ವಾಗಿ ಸುತ್ತ ಅವ್ರೆ. ಅದಕ್ಕೆ ಸಾರ್ವಜನಿಕರು ಫೈಲ್ಗಳೆಲ್ಲ ಬಂದ್ರು ನಿಧಾನ ಆಯ್ತಾವೆ, ಅವು ಇಮ್ಮಿಡಿಯೇಟ್ ಆಗಿ ಮೂವ್ ಆಗಲ್ಲ ಅಂತ. ಮೊನ್ನೆ ಯಾರು ನನ್ನ ಫ್ರೆಂಡ್ ಹಂಗೆ ಅಲ್ಲ, ಯಾರು ನಂಗೆ ಗೊತ್ತಾ, ಅವ್ರು ಹೇಳಿದ್ದು ಹೇಳಿದೆ. ಅದರಿಂದ ಅದೇ ಅದರಿಂದ ಅಲ್ಲ ನಾನು ಯಾಕೆ ಹೇಳಿದೆ ಅಂದರೆ, ಇದರಿಂದ ಫಸ್ಟು ನೀವು ನಾವೀಗ 15ನೇ ವಿಧಾನಸಭೆ ಮುಗಿತಾ. ಏ ಮಹೇಶ್ ಅಣ್ಣ, ಮುಂದೆ ನಾ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದು ಪತ್ರಿಕೆಯಲ್ಲಿ ಬಂದಿದ್ದು ಕತ್ತಿ ಸಾಹೇಬ್ ನೋಡ್ದಂಗೆ. ನಾನು ಅದೇನು ಹೇಳ್ತಾ ಇಲ್ಲ, ಹೇಳಿದ್ದು ಹೇಳಿದ್ದು ಅವ್ರ ಹೆಸರು. ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಅವ್ರಿಗೆ ಆ ಶಕ್ತಿ ಬರ್ಸುವಂಥದ್ದು ಕೊಳ್ಳಿ. ನಾನು ಯಾಕೆ ಹೇಳಿದೆ ಅಂದರೆ ಅಧ್ಯಕ್ಷರೇ, ಒಂದು ಸಾರಿ ಬಿಳಿ ಬಟ್ಟೆ ಹಾಕಿದ್ಮೇಲೆ ಸಾರ್ವಜನಿಕವಾಗಿ ಏನೋ ಒಂದೊಂದು ಆಸೆಗಳು ಇರ್ತವೆ. ಆದರೆ ಸಾರ್ವಜನಿಕ ಜೀವನದಲ್ಲಿ ಇವತ್ತೊಂದು ದಿವಸ ರಾಜಕಾರಣ ಮಾಡುವಂಥದ್ದು, ಸೇವೆಯನ್ನು ಮಾಡುವಂಥದ್ದು ಭಾಳ ಕಷ್ಟ ಇದೆ ನಮಗೆ. 5 ವರ್ಷಕ್ಕೆ ಏನಾದರೂ ಜನ ಪ್ರಮೋಷನ್ ಕೊಟ್ಟರೆ ನೆಕ್ಸ್ಟು ಕೈ ಮುಗಿತಾರೆ. ನಮ್ಮನ್ನು ರಿಜೆಕ್ಟ್ ಮಾಡಿದ್ರೆ ಅಧ್ಯಕ್ಷರೇ ಮರ್ತೇ ಹೋಯ್ತೀವಿ. ಆದರೆ ಅಧಿಕಾರಿಗಳ್ದು ಹಂಗಲ್ಲ, ನಾವು ನೋಡ್ತೀವಿ ಅಧ್ಯಕ್ಷ. ಕೆಲವರು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಭಾಳಷ್ಟು ಧಾರ್ಮಿಕ ಕ್ಷೇತ್ರದಲ್ಲಿ ಒಳ್ಳೊಳ್ಳೆಯವರು ಇದ್ದಾರೆ, ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದ್ಯಾರೋ ನೋಡ್ತೀವಿ, ಅರವಿಂದ್ ಲಿಂಬಾವಳಿಯವರೇ ಮೊನ್ನೆ ಒಂದು ಕಾವಿ ಹಾಕ್ಕೊಂಡಿರ್ತಾರೆ, ನೆಕ್ಸ್ಟು ಇನ್ನೊಂದು 5 ವರ್ಷಕ್ಕೆ ಒಳ್ಳೆ ಕಾರು, ಒಳ್ಳೆ ಇದು, ಒಳ್ಳೆ ಮಠ ಎಲ್ಲ ಆಯ್ತವೆ. ಆಮೇಲೆ ದಿವಸ ದಿವಸ ಅವರು ಪ್ರಮೋಷನ್ ಆಯ್ತಾರೆ, ಅಧಿಕಾರಿಗಳು ಪ್ರಮೋಷನ್ ಆಯ್ತಾರೆ. ನಮ್ಗಳ ಕತೆ ಹೆಂಗಾಗದೆ ಅಂದರೆ, ಪ್ರಮೋಷನ್ ಆದರೆ ಪ್ರಮೋಷನು, ರಿಜೆಕ್ಟ್ ಆದರೆ ನಮ್ಮನ್ನು ಯಾರು ಕೇಳೋರೇ ಇಲ್ಲ. ಇದು ಇವತ್ತು ಸಾರ್ವಜನಿಕ ಜೀವನದಲ್ಲಿ ಬಹಳ ಸಾರ್ವಜನಿಕ ಕ್ಷೇತ್ರ ಕಷ್ಟ. ಅದರಿಂದ ನಾನಾದರೂ ನಿಮ್ಮಲ್ಲಿ ಮನವಿ ಮಾಡೋದು,